ಎನ್ಎಫ್ಟಿ ಪ್ರೀಮಿಯರ್ ಶೋ ನಲ್ಲಿ ನಾವು ಎನ್ಎಫ್ಟಿ ಮೆಂಬರ್ಶಿಪ್ ಕೊಡ್ತಾ ಇದ್ದೇವೆ. ಹೇಳ್ತೀನಿ ಅದು ಏನಂದ್ರೆ, ವಿಕ್ರಾಂತ್ ರೋಣ ಇದು ಚಿಕ್ಕ ಪುಟ್ಟ ಒಂದು ಫಿಲ್ಮ್ ಅಲ್ಲ, ಅಲ್ಲ ನಾ ಹೇಳಿ ಬರ್ತಾ ಇದ್ದೀನಿ. ಇದು ಮೆಂಬರ್ಶಿಪ್, ಇದು ಒಂದೇ ಫಿಲ್ಮ್ಗೆ ಸೀಮಿತವಾಗಿಲ್ಲ. ಈ ಮೆಂಬರ್ಶಿಪ್ ತಗೊಂಡ್ರೆ ನಾವು ಮೆಂಬರ್ಶಿಪ್ ಆ ಫಿಲ್ಮ್ ಮೆಂಬರ್ಶಿಪ್ ತಗೊಂತಾ ಇಲ್ಲ, ಕಿಚ್ಚ ಕ್ರಿಯೇಷನ್ ಅಂತ ಮೆಂಬರ್ಶಿಪ್ ತಗೊಂಡ್ರೆ, ಕಿಚ್ಚ ಕ್ರಿಯೇಷನ್ ಇದೆ ಅವ್ರದ ಆದಂತ ಒಂದು ಸಂಸ್ಥೆ, ಅದರದ್ದು ಮೆಂಬರ್ಶಿಪ್ ತಗೊಂಡ್ರಿಂದ ಮುಂದೆ ಅವರ ಒಂದು ಸಂಸ್ಥೆಯಿಂದ ಬಿಡುಗಡೆ ಆಗುವ ಮೂರು ಇಲ್ಲ ನಾಲ್ಕು ಫಿಲ್ಮ್ ಅನ್ನ ನಿಮಗೆ ಉಚಿತವಾಗಿ ನೋಡುವ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಡುತ್ತೆ ಆ ಒಂದು ಮೆಂಬರ್ಶಿಪ್. ಅದ್ರ ಜೊತೆಗೆ ಸರ್ ಜೊತೆಗೆ ಕೊತ್ಕೊಂಡು ಬಿಟ್ಟು ಪ್ರೀಮಿಯರ್ ಶೋ ನೋಡುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಸರ್ ಜೊತೆಗೆ ಕೂತ್ಕೊಂಡು ಬಿಟ್ಟು 5-10 ನಿಮಿಷ ನೀವು ಮಾತಾಡುವಂತ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇದು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸರ್ ಇಷ್ಟು ಬಿಸಿ ಇರ್ತಾರೆ, ಜೊತೆಗೆ ಈ ತರ ಫ್ಯಾನ್ ಇರೋದ್ರಿಂದ ಅವರು ಅಷ್ಟು ಟೈಮ್ ಅನ್ನು ಅವ್ರ ಜೊತೆಗೆ 1-to-1 ಆಗಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸೌಲಭ್ಯವನ್ನು ಯೂಸ್ ಮಾಡಿಕೊಂಡು ಕಷ್ಟ ಫ್ಯಾನ್ಸ್ ಜೊತೆಗೆ ಎಂಗೇಜ್ ಆಗಬೇಕು ಅನ್ನೋ ಒಂದು ಮನದ ಆಸೆಯಿಂದ ಈ ಎಲ್ಲ ಒಂದು ಎನ್ಎಫ್ ಟಿ ಮತ್ತೆ ಪ್ರೀಮಿಯರ್ ಶೋನ ಮಾಡ್ತಾ ಇದ್ದೀವಿ ಸರ್. ಅದೇ ಅದರಲ್ಲಿ ಏನಿದೆ, ಚಿಕ್ಕ ಕ್ಯಾಟಗರಿ ಇಂದ ದೊಡ್ಡ ಕ್ಯಾಟಗರಿ ವರೆಗೂ ಇದ್ದಾರೆ. ಪ್ರೀಮಿಯರ್ ಶೋಗೆ ಈಗ ಮೆಂಬರ್ಶಿಪ್ ಆಧಾರ ಕರ್ಕೊಂಡು ಹೋಗುವಂತದ್ದು ಇರುತ್ತಾ ಅಥವಾ ಅವರೇ ಬರ್ಬೇಕಾ, ಯಾವ ತರ ಇರುತ್ತೆ ಪ್ರೀಮಿಯರ್ ಶೋ ಅರೇಂಜ್ಮೆಂಟ್ಸ್ ಯಾವ ತರ ಇರುತ್ತೆ? ಸರ್ ಅದು ಒಂದು ಈಗ ಅದು ಒಂದು ಮೆಂಬರ್ ಇದೆ ಹೇಳಿದ್ರಲ್ಲ, ಆ ತರ ಒಂದು ದೊಡ್ಡ ಮೆಂಬರ್ಶಿಪ್ ತಗೊಂಡ್ರೆ ಅದ್ರ ಜೊತೆಗೆ ನಾವು ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟು ನಿಮಗೆ ಇಲ್ಲಿಂದ ತಗೊಂಡು ಹೋಗಿಟ್ಟು ದುಬೈನಲ್ಲಿ ನಿಮಗೆ ಪ್ರೀಮಿಯರ್ ಶೋ ಅಟೆಂಡ್ ಮಾಡಿಸಿ ವಾಪಸ್ ಕಳ್ಸಬೇಕು. ಅಲ್ಲಿ ಇದೆ ಹಂಗಾಗ್ಬಿಟ್ಟು ಅದು ಕಾಫಿ ಅಂಡ್ ಬಂದು ಇಲ್ಲ ನಮ್ಮ ಅಮ್ಮದ್ದು ಇದು ಇಂಡಿಯಾದಾಗ ರಿಜಿಸ್ಟರ್ ಆಗಿದ್ದು ಅದ್ರ ಬ್ರಾಂಚ್ ಎಲ್ಲ ಬೇರೆ ಕಡೆ ಎಲ್ಲ ಇರ್ಬೇಕಲ್ಲ ಸರ್, ಹಂಗಾಗ್ಬಿಟ್ಟು ಬ್ರಾಂಚ್ ಮಾಡಿ. ಸರ್ ಎಷ್ಟು ಮೆಂಬರ್ಸ್ ಅವಕಾಶ ಇರುತ್ತೆ ಪ್ರೀಮಿಯರ್? ಪ್ರೀಮಿಯರ್ 500 ಪಾಸಸ್ ಇದೆ, 500 ಪಾಸ್ ನಲ್ಲಿ 1000 ಜನ ನೋಡ್ಬೋದು, ಒಂದು ಪಾಸಿಗೆ ಇಬ್ಬರು ಅಂತ ಹೇಳ್ಬಿಟ್ಟು ಮಾಡಿ. ಈಗ 6 ಸ್ಕ್ರೀನ್ಸ್ ದುಬೈ ಮಾರ್ನಲ್ಲಿ ಒಂದೇ ಟೈಮಲ್ಲಿ ಎಲ್ಲ ಲ್ಯಾಂಗ್ವೇಜ್ ಕನ್ನಡ ಪ್ರಾಮುಖ್ಯತೆ ಕೊಟ್ಟು 2 ಥಿಯೇಟರ್ನಲ್ಲಿ ಕನ್ನಡ ಎಲ್ಲ 3D ಮಾಡ್ತಾರೆ. ಸಿಲ್ವರ್ ಅಂಡ್ ಗೋಲ್ಡ್ ಅಂದ್ರೆ 10,000 ಮತ್ತೆ 15,000 ಅಂದ್ರೆ ಅವರು ಕೂಡ ದುಬೈ ಕರ್ಕೊಂಡು ಹೋಗ್ತೀರಾ ಮೆಂಬರ್ಶಿಪ್ ತಗೊಂಡಿರೋರು? ಈಗ ಪ್ರೀಮಿಯರ್ ಶೋ ನಡೀತಾ ಇರೋದು ದುಬೈನಲ್ಲಿ, ಹಂಗಾಗ್ಬಿಟ್ಟು ಅಲ್ಲಿಯೇ ಕನ್ನಡಿಗರಿಗೆ ಈ ಅವಕಾಶ ಇಲ್ಲಿಯವರಿಗೆ ಅಂದ್ರೆ ನೀವು ಬಂದು ಬರ್ಬೇಕು ಬರ್ಬೋದು. ಅದನ್ನ ಡಿಸ್ಪ್ಲೇ ಮಾಡ್ಬಿಡ್ತೀನಿ. ಆರ್ಗ್ಯುಮೆಂಟ್ I mean, 3-3-4-4 of you talking together is like 3-3-4-4 of us answering together. Would you understand if we do that? He's come from Dubai. Don't scare him. Please don't scare him. So all of them, I mean, yelladukku uttara kandita ide. ಒಬ್ಬೊಬ್ಬರು ಕೇಳಿ, ಐ ಮೀನ್ ದೇರ್ಸ್ ಎನಫ್ ಟೈಮ್ ಆ್ಯಂಡ್ ಡೆಫಿನೆಟ್ಲಿ ಆನ್ಸರ್ಸ್ ಕೊಡದೆ ಅಂತ ಹೋದರೆ ಇದಕ್ಕೆ ಅರ್ಥ ಇಲ್ಲ ಈ ಪ್ರೆಸ್ ಕಾನ್ಫರೆನ್ಸಿಗೆ. ರೈಟ್ ಸರ್? ಯು ಸರ್ ಇರು ಆಸ್ಕ್ ಯುವ ಕೇಳಿ ಒಬ್ಬೊಬ್ಬರೇ ಕೇಳಿ. ಅವರು ನಮ್ಮಲ್ಲಿ ಅವ್ರು ಮಾತಾಡೋ ಶೈಲಿ ಅಗ್ರೆಸಿವ್ ಇರುತ್ತೆ, ಬಟ್ ಬಹಳ ಒಳ್ಳೆ ಜನ ನೀವೆಲ್ಲ.
controversy in the political.